ಸಂಸ್ಕೃತ ಸಂಭಾಷಣಾ ಶಿಬಿರ ಅಂತ ಅಕ್ಷರವನ್ನು ಅವ್ರು ಮಾಡ್ತಾರಲ್ಲ, ಅದು ನಿಮಗೆ ಗೊತ್ತೇ ಇದೆ. ಅವರು ಹೊಸದಾಗಿ ಈ ಸಂಭಾಷಣಾ ಶಿಬಿರದಲ್ಲಿ ಭಾಗವಹಿಸಿದ್ದಂಥ ಸುಮಾರು 1,000 ಜನ ಸೇರಿದ್ರು. ಅಲ್ಲಿ ನನ್ನ ಹೀಗೆ ಕರೆದಿದ್ರು, ನನಗೆ ಸಂಸ್ಕೃತವನ್ನು ಪ್ರಚಾರ ಮಾಡುವಂಥ ಯಾವುದೇ ಸಂಸ್ಥೆ ಆದರೂ ಕೂಡ ನನಗೆ ಬೇರೆ ಯಾವ ಕೆಲಸ ಇದ್ರೂ ನಾನು ತಪ್ಪದೆ ಹೋಗ್ತೀನಿ. ಇದು ಅಲ್ಲಿ ನಾನು ಸಂಸ್ಕೃತವನ್ನು ನಾವು ಯಾಕೆ ಕಲಿಬೇಕು, ಅದರಿಂದ ನಮಗೇನು ಉಪಯೋಗವಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾನು ಮಾತಾಡ್ತೇನೆ. ಅಲ್ಲಿ ಸಂಭಾಷಣಾ ಶಿಬಿರಕ್ಕೆ ಬಂದವರೇನು ಯಾರು ಏನು ಚಿಕ್ಕ ಹುಡುಗರಲ್ಲ ಅಥವಾ ಹೆಚ್ಚಿಗೆ ಓದದೇ ಇರೋರಲ್ಲ, ಸಾಕಷ್ಟು ವಯಸ್ಸಾದವರು, ಬೇರೆ ಬೇರೆ ಪ್ರೊಫೆಷನಲ್ಲಿ ಇರುವಂಥವ್ರು ಎಲ್ಲ ವಿದ್ಯಾವಂತರೇ. ನಾನಲ್ಲಿ ಹೇಳಿದ್ದೇನು ಅಂದರೆ, ಮೂಲತಃ ನಾನು ಕನ್ನಡಿಗ, ನಾನು ಮೂಲತಃ ಕನ್ನಡ ಲೇಖಕ. ನಾನು ಕನ್ನಡ ಲೇಖಕನಾಗಿ ಕನ್ನಡ ಬೆಳೆಯಬೇಕು, ಕನ್ನಡ ವಿದ್ಯಾಭ್ಯಾಸದ ಮಾಧ್ಯಮವಾಗಬೇಕು, ರಾಜ್ಯದ ಆಡಳಿತದ ಮಾಧ್ಯಮವಾಗಬೇಕು ಅನ್ನುವಂಥ ಮನುಷ್ಯ ನಾನು. ಆದರೆ ಹೇಳ್ತೇನೆ, ಕನ್ನಡ ಬೆಳೆಯಬೇಕಾದರೆ ಸಂಸ್ಕೃತದ ಕೊನೆ ಪಕ್ಷ ಪ್ರಾಥಮಿಕ ಜ್ಞಾನ ಇರಬೇಕು. ಇಂಥ ಹೋದ್ರೂ ಶುದ್ಧವಾದ ಕನ್ನಡ ಬರೆಯಕ್ಕೆ ಬರೋದಿಲ್ಲ ನಿಮಗೆ. ಇದೊಂದೇ ಅಲ್ಲ, ನಮ್ಮಲ್ಲಿ ಆರಂಭದ ದಿಶೆಯಲ್ಲಿ 4ನೇ ಕ್ಲಾಸಿನಲ್ಲಿ ಹುಡುಗರು ಓದ್ತಾ ಇರುವಾಗ ಒಂದಿಷ್ಟು ಅಮರವನ್ನ ಬಾಯಿಪಾಠ ಮಾಡಿಸೋದು, ಸಂಸ್ಕೃತ ಶ್ಲೋಕಗಳನ್ನು ಬಾಯಿಪಾಠ ಮಾಡಿಸೋದು, ಸ್ವಲ್ಪ ಮಟ್ಟಿನ ವ್ಯಾಕರಣವನ್ನು ಬಾಯಿಪಾಠ ಮಾಡಿಸೋದು, ಸ್ವಲ್ಪ ಗದ್ಯವನ್ನು ಬಾಯಿಪಾಠ ಮಾಡಿಸೋದು, ಇಷ್ಟನ್ನ 8ನೇ ತರಗತಿ ತನಕ ತಂದುಬಿಟ್ರೆ ಮುಂದೆ ಅವರು ಸಂಸ್ಕೃತವನ್ನು ರೆಗ್ಯುಲರ್ ಆಗಿ ಓದೋದು ಬೇಕಾಗಿಲ್ಲ. ಕನ್ನಡದಲ್ಲಿ ನಾವೇನು ಕನ್ನಡ ಅದಕ್ಕೆ 100 ಮಾರ್ಕ್ಸ್ ಇಟ್ಟಿರ್ತೀವಿ, ನಾವು ಅದನ್ನು 150 ಮಾರ್ಕ್ಸ್ ಮಾಡಿಬಿಡಿ, 100 ಕನ್ನಡಕ್ಕಿಡಿ, ಇನ್ನು 50 ಈ ಎಲಿಮೆಂಟರಿ ಸಂಸ್ಕೃತದ ಪಾಠಕ್ಕೆ ನೀವು ಇಟ್ಟರೆ ಕನ್ನಡವೂ ಬೆಳೆಯುತ್ತೆ. ಮುಂದೆ ಅವರು ಯಾವುದಾದ್ರೂ ಒಂದು ಸಂಶೋಧನೆ ಮಾಡಬೇಕಾದ್ರೆ ಅವರು ಏನೇನೋ ಎಂಥದೋ ಮಾಡಿ ಆದಮೇಲೆ ಸೋಷಿಯಾಲಜಿ ಸಂಸ್ಕೃತ ಸಂಶೋಧನೆ ಮಾಡಬೇಕು. ನಾವು ಇಂಡಿಯನ್ ಸೋಷಿಯಾಲಜಿಯಲ್ಲಿ ನಿಮಗೆ ಸಂಶೋಧನೆ ನೀವು ಮಾಡಬೇಕಾದ್ರೆ ಮೂಲದ ರಾಮಾಯಣ ಮಹಾಭಾರತವನ್ನು ಓದದೇ ಹೋದ್ರೆ ನಿಮ್ಗೆ ಯಾವ ಸಂಶೋಧನೆಯನ್ನು ಮಾಡೋಕ್ಕಾಗಲ್ಲ. ವೇದಗಳನ್ನು ಓದದೇ ಹೋದ್ರೆ ಯಾವ ಸಂಶೋಧನೆಯನ್ನು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ PhD ಮಾಡೋರು ಏನು ಮಾಡ್ತಾರೆ ಅಂತ ಅಂದರೆ, ಆ ವೇದಗಳು ಯಾವುದೋ ಕೆಲವನ್ನು ತೆಗೆದುಬಿಟ್ಟು ಇಂಗ್ಲಿಷ್ ಟ್ರಾನ್ಸ್ಲೇಷನನ್ನು ಓದ್ತಾರೆ. ಆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಒಬ್ಬ ಇಂಗ್ಲಿಷ್ ಮ್ಯಾನ್ ಬರೆದಿರೋದು, ಅದರ ಅವನು ಬರೆದಿರೋದು ಅವನ ಕಾನ್ಸೆಪ್ಟ್ ತಕ್ಕನಾಗಿ ಬರ್ತಿರ್ತಾನೆ ಅಥವಾ ಅವನ ಪ್ರೆಜುಡಿಸಿಗೆ ತಕ್ಕನಾಗಿ ಬರೆದಿರ್ತಾನೆ. ಅವರು ಅದನ್ನಿಟ್ಟುಕೊಂಡು ಇವರು ನಾವು ಸಂಶೋಧನೆ ಮಾಡ್ತೀವಿ ಅಂತ ಹೇಳಿ ಡಿಗ್ರಿ ತಗೋತಾರೆ. ನೀವು ಮೂಲವನ್ನು ಓದಬೇಕು ಅಂತಂದರೆ ಈ ಮಟ್ಟದೊಳಗೆ ಕೊನೆ ಪಕ್ಷ 8ನೇ ತರಗತಿ ತನಕ ಸಂಸ್ಕೃತವನ್ನು ಓದಿದರೆ ಆಮೇಲೆ ಅವನು ಸ್ವಲ್ಪ ಒಂದು ಸಹಾಯವನ್ನು ತಗೊಂಡು ಅನಂತರದೊಳಗೆ ಸಂಸ್ಕೃತವನ್ನು ಸಂಸ್ಕೃತದಲ್ಲೇ ಓದಬಹುದು. ಯಾರಾದರೂ ಸಹಾಯವನ್ನು ತಗೊಂಡು ಓದ್ಕೋಬಹುದು. ಇಲ್ಲದೆ ಹೋಯಿತು ಅಂತಂದರೆ ನೀವು ಆ ವಯಸ್ಸಿನೊಳಗೆ ನೀವು MA ಗಿಮ್ಮೆ ಎಲ್ಲ ಮಾಡಿ ಆದ ಮೇಲೆ ನೀವು ಸಂಸ್ಕೃತವನ್ನು ಕಲೀರಿ ಅಂತಂದರೆ ಅದು ಸಾಧ್ಯವೇ ಆಗೋದಿಲ್ಲ. ಯಾಕೆ ಅಂತಂದರೆ ಆ ವಯಸ್ಸಿನೊಳಗೆ ನೀವು ಈ ಆ ವ್ಯಾಕರಣದ ವಿವರಗಳನ್ನು ಬಾಯ್ಪಾಠ ಮಾಡೋಕ್ಕಾಗಲ್ಲ. ಅದು ಆ ಚಿಕ್ಕ ವಯಸ್ಸೊಳಗೆ ಸುಲಭವಾಗಿ ಆಗ್ಬಿಡುತ್ತೆ, ಆ ವಯಸ್ಸಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಇಷ್ಟನ್ನು ನಾವು ಮಾಡೋದು ಬಹಳ ಒಳ್ಳೆಯದು. ಅಲ್ಲದೆ ಸಂಸ್ಕೃತ ಜ್ಞಾನವಿಲ್ಲದೇ ನಮ್ಮ ದೊಡ್ಡ ದೊಡ್ಡ ಕವಿಗಳು ಯಾರ್ಯಾರು ಅಂತ ನಾವು ಹೇಳ್ತೀವೋ, ಪಂಪ ಆಗ್ಬೋದು, ಕುಮಾರವ್ಯಾಸ ಆಗ್ಬೋದು, ಅಥವಾ ಆಧುನಿಕ ಕಾಲದೊಳಗೆ ಬಂದಂಥ ಈ ಕುವೆಂಪು, ಬೇಂದ್ರೆ, ಪೂಟಿನ ಇಂಥವರೆಲ್ಲರೂ ಸಂಸ್ಕೃತದೊಳಗೆ ನಿಜವಾಗ್ಲೂ ಗಟ್ಟಿಗರು. ಇಲ್ಲದೆ ಹೋದ್ರೆ ಅವ್ರು ಇದನ್ನು ಹೇಗೆ ಬರೆಯೋಕ್ಕಾಗ್ತಾ ಇರಲಿಲ್ಲ. ಆದರೆ ಈಗೇನಾಗಿದೆ ಅಂತಂದರೆ ಕನ್ನಡದ ಉಪನ್ಯಾಸಕರಿಗೆ ಅಥವಾ ಕನ್ನಡದ ಪ್ರೊಫೆಸರ್ಗೆ ಶುದ್ಧವಾಗಿ ಕನ್ನಡ ಬರೆಯಕ್ಕೆ ಬರಲ್ಲ.
ಶುದ್ಧವಾದ ಸಂಧಿ ಸಮಾಸ ಗೊತ್ತಿಲ್ಲ. ನೀವು ಯಾವ ಸಂಶೋಧನೆ ಮಾಡ್ತೀರ ನೀವು? ಇವನು ಯಾವ ಇದನ್ನ ಹಿಂದಿನ ಇದರೊಳಗೆ ಈಗ ಶ್ರೀಕಂಠ ಶಾಸ್ತ್ರಿಗಳ ಹೆಸರನ್ನು ಹೇಳೋದು, ಅವ್ರಿಗೆ ಎಷ್ಟು ಭಾಷೆ ಗೊತ್ತಿತ್ತು, ಸಂಸ್ಕೃತದಲ್ಲಿ ಎಂಥ ದೊಡ್ಡ ವಿದ್ವಾಂಸರಾಗಿದ್ದರು, ಅದಕ್ಕೋಸ್ಕರವೇ ಅವರು ದೊಡ್ಡ ಇತಿಹಾಸಜ್ಞರು ಆಗೋದಕ್ಕೆ ಸಾಧ್ಯವಾಯಿತು. ಹಾಗೆ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಇದ್ದಂಥ ಯಾವ ಸಂಶೋಧಕರು, ಅವರು ಸೋಷಿಯಾಲಜಿಯಲ್ಲಿ ಇರಬಹುದು ಅಥವಾ ಹಳೆ ಎಕನಾಮಿಕ್ಸ್ನಲ್ಲಿ ಇದ್ದಿರಬಹುದು, ಇದು ಇತಿಹಾಸದಲ್ಲಿ ಇದ್ದಿರಬಹುದು, ಅವರೆಲ್ಲರೂ ಮೂಲದ ಸಂಸ್ಕೃತ ಬಲ್ಲೋರೇ ಆಗಿದ್ದದ್ರಿಂದ ಒಳ್ಳೆ ಫಸ್ಟ್ ಗ್ರೇಡ್ ಸಂಶೋಧನೆಯನ್ನು ಮಾಡಿದ್ರು. ಈಗಿನವ್ರಿಗೆ ಅದು ಇಲ್ಲ. ಆದ್ದರಿಂದ ಮೊಳಕೆಯಲ್ಲೇ ಇಷ್ಟು ಮಟ್ಟಿನ ಸಂಸ್ಕೃತವನ್ನು ಕಲಿಸೋದು ಒಳ್ಳೆಯದು ಅಂತ ನಾನು ಮತ್ತು ಭಾಷಣದಲ್ಲಿ ಹೇಳಿದೆ. ಪತ್ರಿಕೆಗಳಲ್ಲಿ ವರದಿ ಬಂತು, ಒಂದೊಂದು ಪತ್ರಿಕೆಯವರು ಒಂದೊಂದು ಪಾಯಿಂಟು ಅಂತ ಹೇಳಿ ವರದಿಯನ್ನು ಮಾಡಿದ್ರು. ಒಂದು ಪತ್ರಿಕೆಯಲ್ಲಿ ಶುರುವಾಯಿತು ನೋಡಿ, ಏನು ಲೆಟರ್ ಕೃತಿ ಎಡಿಟರ್ ಅಂತ ಶುರುವಾಯಿತು ಅಂತ ಅಂದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಸಂಸ್ಕೃತ ಅಂತಂದರೆ ಭಯ ಪಟ್ಕೊಳ್ತಾರೆ. ಅದಕ್ಕೆ ಸಂಸ್ಕೃತ ಅಂತಂದರೆ ಇದು ಇಂಥ ಜಾತಿ ಇದು ಅದು ದಬ್ಬಾಳಿಕೆ ಮಾಡುವಂಥದ್ದು, ನಾರ್ತ್ ಇಂಡಿಯನ್ಸ್ ಎಲ್ಲ ಮಾಡುವಂಥದ್ದು, ಬರೀ ಇದರಲ್ಲೆಲ್ಲ ಮಾಡಿದ್ದ ಕೆಲಸ ಮಾಡಿದ್ರು ಮಾಡಿದ್ದೆ ಬರೆದದ್ದು ಬಂದದ್ದೆ ದೊಡ್ಡ ಲೇಖನೂ ಬರೆದದ್ದು ಬಂದದ್ದನ್ನು. ಇದಕ್ಕೆ ಏನು ಹೇಳ್ತೀರಾ? ಇದಕ್ಕೆ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಶತಾವಧಾನ ಗಣೇಶ್ಗೆ ಇರುವಂಥ ವಿದ್ವತ್ತು ಸಂಸ್ಕೃತದಲ್ಲಿ ಇಲ್ಲದೆ ಹೋದರೆ ಇಂಥ ಪುಸ್ತಕ ಬರೆಯೋಕ್ಕಾಗ್ತಾ ಇರಲಿಲ್ಲ. ಇದಕ್ಕೆ ಒಂದು ಸಮಗ್ರವಾಗಿ ನಮ್ಮ ಸಂಸ್ಕೃತಿಯ ಇತಿಹಾಸ ಗೊತ್ತಿರಬೇಕು. ವೇದ ಉಪನಿಷತ್ತು ಮೊದಲಾದಂಥ ನಮ್ಮ ಒಂದು ಫಿಲಾಸಫಿಕಲ್ ಟ್ರೆಡಿಷನ್ನು ಓದಿರಬೇಕು. ನಮ್ಮ ಸಾಹಿತ್ಯವನ್ನು ಸಂಸ್ಕೃತ ಸಾಹಿತ್ಯ ಅದರ ಜೊತೆಗೆ ಪಾಲಿ ಅರ್ಧಮಾಗದಿ ಇವನ್ನೂ ಕೂಡ ಓದಿರಬೇಕು. ಇದಲ್ಲದೆ ನಮ್ಮ ನಮ್ಮ ಸಂಗೀತ ನೃತ್ಯ ಮೊದಲಾದವುಗಳು ಕೂಡ ಗೊತ್ತಿರಬೇಕು. ಈ ಮೂಲ ಕಾನ್ಸೆಪ್ಟ್ಸ್ ನಮ್ಮ ಸಾಹಿತ್ಯ ವಿಮರ್ಶೆ ಗೊತ್ತಿರಬೇಕು. ಒಂದು ಮೂಲ ಒಂದು ನಾವು ಅರ್ಥ ಮಾಡ್ಕೋಬೇಕು, ಭರತನ ನಾಟ್ಯಶಾಸ್ತ್ರ ಇದೆಯಲ್ಲ, ಆ ಭರತನ ನಾಟ್ಯಶಾಸ್ತ್ರ ನಮ್ಮ ಭಾರತೀಯ ಕಾವ್ಯಮೀಮಾಂಸೆ ಅಂತ ಏನು ಹೇಳ್ತೀವೋ ಅದು ಸಂಸ್ಕೃತ ಕಾವ್ಯಮೀಮಾಂಸೆ ಇದೆ. ನೀವು ಬರೀ ನಾವು ಕನ್ನಡದಲ್ಲೆಲ್ಲ ಹೇಳ್ತಾ ಇರೋದು, ದಿನಂ ಶ್ರೀಕಂಠಯ್ಯನವ್ರ ಪುಸ್ತಕ ಓದ್ಬಿಟ್ಟು ಇವಾಗ ಭಾರತೀಯ ಕಾವ್ಯಮೀಮಾಂಸೆ ಅಂದ್ರೆ ಶ್ರೀಕಂಠಯ್ಯನವ್ರದ್ದೊಂದು ಪುಸ್ತಕದನ್ನು ನಾನು ಹೆಸರು ನಾವು ಹೇಳ್ತಾ ಇದ್ದೆ ಹೇಳ್ತಾರೆ ನಮ್ಮಲ್ಲಿ. ಯಾಕೆಂದ್ರೆ ಇವರು ಸ್ವಂತವಾಗಿ ಏನು ಓದೋಕ್ಕೆ ಇವರಿಗೆ ಸಾಧ್ಯನೇ ಇಲ್ಲ ಈಗಿನ ತಲೆಮಾರಿನವ್ರಿಗೆ. ಆದರೆ ನೀವು ಭಾರತದ ಬೇರೆ ಯಾವುದೇ ಭಾಷೆಗೆ ನೀವು ನೋಡೋಕ್ಕೆ ಹೋದರೂ ಕೂಡ ಆ ಭಾಷೆಯಲ್ಲಿ ನಿಮ್ಮ ಭಾಷೆಯ ಕಾವ್ಯಮೀಮಾಂಸೆ ಯಾವುದು ಅಂತಂದರೆ ಇದನ್ನೇ ಹೇಳ್ತಾರೆ. ನಾವು ಯಾವುದನ್ನು ಕನ್ನಡದೊಳಗೆ ಶ್ರೀಕಂಠಯ್ಯನವರು ಪುಸ್ತಕ ಇದೆಯೋ ಅವರು ಅದನ್ನೇ ಹೇಳ್ತಾರೆ. ಇಡೀ ಭಾರತವನ್ನು ಒಂದುಗೂಡಿಸಿರುವುದು ಈ ಸಂಸ್ಕೃತನಯ. ನಮ್ಗೆ ಇಡೀ ಭಾರತ ಒಂದುಗೂಡಿಸೋದು ಬೇಕಾಗಿಲ್ಲ ಅನ್ನೋರಿಗೆ ಅವ್ರ ಜೊತೆ ನಾವು ವಾದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಬರೀ ಸಾಹಿತ್ಯಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ನೀವು ರಸದ ವಿಷಯಕ್ಕೆ ಬಂತು ಅಂದರೆ ಇವತ್ತು ನಮ್ಮ ಸಂಗೀತಗಾರರು ನಮ್ಮ ನರ್ತಕರು ರಸದ ವಿಷಯ ಮಾತಾಡ್ತಾರೆ, ನಮ್ಮ ಸಾಹಿತ್ಯಗಳಿಗೆ ರಸದ ವಿಷಯ ಮಾತಾಡೋದಿಲ್ಲ. ನಮ್ಮ ಹಿಂದಿನ ತಲೆಮಾರಿನವರು ನವೋದಯ ಕಾಲದ ಸಾಹಿತಿಗಳು ನವೋದಯ ಕಾಲದ ಸಾಹಿತ್ಯದ ವಿಮರ್ಶಕರು ರಸದ ವಿಷಯ ಮಾತಾಡ್ತಾ ಇದ್ರು. ಈಗಿನವರು ಅದನ್ನು ಮಾತಾಡೋದೇ ಇಲ್ಲ. ಯಾಕೆಂದ್ರೆ ಹಳೆಯದು, ಬರೀ ಹಳೆಯದಲ್ಲ ಅದು ಒಂದು ಥರ ಈ ರಸ ಅಂತ ಅಂದರೆ ಅದೇನು ಸೋಮಾರಿಗಳದ್ದು ಅಂತಲೋ ಅಥವಾ ಸೋಮಾರಿಗಳು ಹೊತ್ತು ಕಲಿಯೋಕ್ಕೋಸ್ಕರವಾಗಿ ಮಾಡ್ಕೊಂಡಿದ್ದಂಥ ಕಾನ್ಸೆಪ್ಟು ಅಂತ ಇಟ್ ಇಸ್ ಯೂಸ್ಲೆಸ್, ಸೋಷಲಿ ಯೂಸ್ಲೆಸ್. ಅದು ಸಾಹಿತ್ಯ ಏನು ಮಾಡಬೇಕು ಅಂತಂದರೆ ಕ್ರಾಂತಿಗೆ ಚಳುವಳಿಗೆ ಅದು ಪ್ರಚೋದನೆಯನ್ನು ಕೊಡುವ ಶಕ್ತಿ ಅದು ಇಲ್ಲದೆ ಹೋದರೆ ಡಿಸ್ಮಿಸ್. ಆಯಿತು, ಸಂಗೀತಕ್ಕೆ ಏನು ಮಾಡ್ತೀರ ನೀವು? ನೀವು ತೋಡಿದಾಗ ಹಾಡು, ನಾನು ತೋಡಿದಾಗ ಕೇಳಿದೆ ಒಂದು ಗಂಟೆ ಹಾಡ್ದವನು ಅಂತ ಅಂದರೆ
ಏನಿದೆ ಅದರೊಳಗೆ, ಯಾವ ಕ್ರಾಂತಿ ಮಾಡುತ್ತೆ ಅದು ನಿಮ್ಮ ರಾಜನ ಕೇಳಿ, ಮತ್ತೆ ಯಾವ ಚಳುವಳಿಗೆ ನಿಮ್ಮನ್ನು ಪ್ರೇರೇಪಿಸುತ್ತೆ, ನಿಮ್ಮ ಚಳುವಳಿ ಪ್ರೋರೋಪಿಸುವುದು ಒಂದು ರಾಗ ಇರುತ್ತೆ, ಅಥವಾ ನಿಮ್ಮನ್ನ ಶಾಂತವಾಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸುವಂತ ಇನ್ನೊಂದು ರಾಗ ಇರುತ್ತಾ? ಇವ್ರಿಗೆ ಅರ್ಥವೇ ಆಗೋದಿಲ್ಲ. ಇದು ಇದಕ್ಕೋಸ್ಕರವಾಗಿ ಇಲ್ಲಿ ಮುಖ್ಯವಾಗಿ ಏನಂತ ಅಂದ್ರೆ, ಇವೆಲ್ಲನೂ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಮಗೆ ಈ ಕಾನ್ಸೆಪ್ಟ್ಸ್ ಗೊತ್ತಾಗಲ್ಲ. ಒಂದು, ಇಂಥ ಪುಸ್ತಕವನ್ನ ಗಣೇಶ್ ಅಂತವ್ರು ಮಾತ್ರ ಬರೆಯೋದಕ್ಕೆ ಸಾಧ್ಯ. ಯಾಕೆಂದ್ರೆ ಇವ್ರಿಗೆ ಈ ಸಂಸ್ಕೃತದ ವ್ಯಾಕರಣವೂ ಕೂಡ, ಯಾವ್ದಾದ್ರು ಒಂದು ಶಬ್ದ ತಗೊಂಡ್ರೆ ಅದು ಅದರ ಆರಿಜಿನ್ ಏನು ಬಂತು, ಮೂಲ ಅರ್ಥ ಏನಿತ್ತು ಅನ್ನೋದಕ್ಕೆ ಚೆನ್ನಾಗಿ ವ್ಯಾಕರಣ ಗೊತ್ತಿರಬೇಕಲ್ಲ, ಈ ಅದರ ಫಿಲಾಸಫಿ ಗೊತ್ತಿರಬೇಕು, ನರ್ತನ ಇವೆಲ್ಲನೂ ತಿಳ್ಕೊಂಡು, ಇತಿಹಾಸವನ್ನು ತಿಳ್ಕೊಂಡು ಅದಕ್ಕೆ ಒಂದಕ್ಕೊಂದಕ್ಕೆ ಕನೆಕ್ಟ್ ಮಾಡಿ ಇಂಥ ಪುಸ್ತಕ ಬರೆಯೋದಕ್ಕೆ ಅವರಿಗೆ ಸಾಧ್ಯವಾಯಿತು. ಈ ಇಲ್ಲಿ ನಮ್ಮಲ್ಲಿ ಏನಾಯ್ತಂತಂದ್ರೆ, ಕಳೆದ ಈ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಮೊದಲು ಒಂದು ಒಂದು ಪ್ರವೃತ್ತಿ, ನಮ್ಮ ದೇಶ ನಾವು ಸ್ವತಂತ್ರರಾಗಬೇಕು ಅನ್ನೋದು ಬರೀ ರಾಜಕೀಯವಾಗಿ ಸ್ವತಂತ್ರರಾಗಬೇಕು ಅಂತ ಅಲ್ಲ ಇದ್ದದ್ದು. ಅದೇ ಬ್ಯಾಕ್ಗ್ರೌಂಡ್ನೊಳಗೆ ಸಾಂಸ್ಕೃತಿಕವಾದ ಸ್ವಾತಂತ್ರ್ಯವೇ ನಮಗೆ ಬೇಕು ಅಂತ ಅಂದು, ಅದನ್ನು ಬೇಕಾದ್ರೆ ನೀವು ರಿವೈವಲಿಸಮ್ ಅಂತ ಕರೀರಿ, ಒಟ್ಟಿನೊಳಗೆ ಸಂಸ್ಕೃತದ ಅಧ್ಯಯನ ಮಾಡಬೇಕು, ಭಾರತೀಯ ಡ್ಯಾನ್ಸನ್ನು ಮಾಡಬೇಕು. ಮೊದಲೆಲ್ಲ ನೋಡಿ, ಡ್ಯಾನ್ಸ್ ಮಾಡೋರು ಅಂತ ಅಂದರೆ ಅದು ಸ್ವಲ್ಪ ಅಂಥ ಸಮಾಜದೊಳಗೆ ಉತ್ತಮ ವರ್ಗದವರು ಹೆಣ್ಮಕ್ಳಿಗೆ ಡ್ಯಾನ್ಸ್ ಕಲಿಸೋಕೆ ಕಲಿಸ್ತಾ ಇರಲಿಲ್ಲ ಅವ್ರಿಗೆ. ಈಗ ಅನಂತರದೊಳಗೆ ಅದು ನಮ್ಮ ಹೆಣ್ಮಕ್ಳಿಗೆ ಅದನ್ನು ಕಲಿಸಬೇಕು, ಅದು ನಮ್ಮ ಸಂಸ್ಕೃತಿಯ ನಮ್ಮ ಸೊಫಿಸ್ಟಿಕೇಶನ್ನ ಒಂದು ಅಂಗ ಅಂತ ಅನ್ನುವಂಥ ಬಂದು ಈ ರುಕ್ಮಿಣಿ ಅರುಂಡೆಲು ಇಂಥವರೆಲ್ಲ ಮಾಡಿ, ಬರೀ ಇಲ್ಲಿ ದಕ್ಷಿಣದಲ್ಲಿ ಮಾತ್ರ ಅಲ್ಲ ಉತ್ತರದಲ್ಲೂ ಕೂಡ ಈ ಇದನ್ನೆಲ್ಲ ಚಳುವಳಿಯನ್ನು ಮಾಡಿದ್ರು. ನಮ್ಮ ಸಂಗೀತದಲ್ಲಿ ಕೂಡ ಅದು ಉತ್ತರ ಭಾರತದೊಳಗೆ ಮೊದಲೆಲ್ಲ ಇದ್ದದ್ದು ಹಾಡೋದು ಅಂತಂದ್ರೆ ಚೀಸ್ ಅಂತಂದ್ರೆ ಆ ಉರ್ದು ಚೀಸ್ಗಳೇ ಇದ್ದದ್ದು. ಅನಂತರದೊಳಗೆ ಸಂಸ್ಕೃತ ಶ್ಲೋಕಗಳು, ಶುದ್ಧ ಹಿಂದಿ ಶ್ಲೋಕಗಳು ಇವನ್ನ ಚೀಸಾಗಿ ಅವರು ಬಳಸೋದು ಶುರು ಮಾಡೋದು. ಹೀಗಾಗಿ ಸಾಂಸ್ಕೃತಿಕವಾಗಿ ನಾವು ಸ್ವತಂತ್ರರಾಗಬೇಕು, ಬರೀ ರಾಜಕೀಯವಾದ ಸ್ವತಂತ್ರ ಆಗೋದಲ್ಲ ಅಂತ ಅನ್ನುವಂಥದ್ದು ಬಂತು. ಬ್ರಿಟಿಷರಿಗೆ ವಿರುದ್ಧವಾಗಿ ನಾವು ಚಳವಳಿ ಮಾಡ್ತಾ ಇದ್ದಾಗ ಇವೆಲ್ಲ ಇತ್ತು. ಬ್ರಿಟಿಷರು ಹೋದ ತಕ್ಷಣ ಏಕದಮ್ಮೆಲ್ಲ ಉಂಟಾಗಬಹುದು. ಯಾಕಾಯ್ತು ಇವು ಏಕದಮ್ಮ ಉಲ್ಟ? ಬ್ರಿಟಿಷರು ಒಂದು ತಂತ್ರ ಮಾಡ್ತಾ ಇದ್ರು, ಏನಂತ ಅಂದ್ರೆ ಒಡೆಯೋದು, ಅದು ಡಿವೈಡ್ ಅಂಡ್ ರೂಲ್ ಅಂತ ಅನ್ನೋದು. ಆ ಡಿವೈಡ್ ಅಂಡ್ ರೂಲ್ ಅನ್ನೋದು ಬರೀ ಬ್ರಿಟಿಷರು ಮಾಡಿಕೊಂಡು ಡಿವೈಡ್ ಅಂಡ್ ರೂಲ್ ಅಲ್ಲ, ಅದು ಎಲ್ಲ ರಾಜತಾಂತ್ರಿಕತೆಯಲ್ಲೂ ಕೂಡ ಇದ್ದದ್ದೇನೆ, ಅದನ್ನು ಬ್ರಿಟಿಷರು ಮಾಡಿದ್ರು ನಮ್ಮ ಮೇಲೆ. ಈ ಸಂದರ್ಭದೊಳಗೆ ನಿಮಗೆ ಒಂದು ಇನ್ನೊಂದು ಸಂಗತಿಯನ್ನು ಹೇಳಬೇಕು. ಪ್ರಾಫೆಟ್ ಮೊಹಮ್ಮದ್ ಮೆಕ್ಕಾದಿಂದ ಮದೀನಾಕ್ ಬಂದರು. ಮದೀನಾಕ್ ಬಂದ ಮೇಲೆ ಸುತ್ತಮುತ್ತ ಇರುವಂಥ ಜನಗಳನ್ನು, ಅವರೆಲ್ಲ ಟ್ರೈಬಲ್ಸು, ಆ ಜನಗಳನ್ನೆಲ್ಲರೂ ತಾವು ತಮ್ಮ ಮತಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅವರು ಪ್ಲ್ಯಾನ್ ಹಾಕ್ಕೊಂಡ್ರು. ಅರಬ್ ದೇಶದೊಳಗೆ ಇವತ್ತು ಟ್ರೈಬಲ್ಸ್ ಬೇಕಾದಷ್ಟು ಜನ ಟ್ರೈಬಲ್ಸ್ ಇದ್ದಾರೆ. ಒಬ್ಬರು ಟ್ರೈಬಲ್ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ಕಚ್ಚಾಡ್ತಾ ಇರೋದು ಅದಕ್ಕೋಸ್ಕರ. ಅಲ್ಲಿ ಜೂಗಳಿದ್ರು, ಜೂಗಳು ಆಫ್ ಆಗೋದು ಕೂಡ ಬ್ಯಾಂಕರ್ಸ್. ಅಂದ್ರೆ ವ್ಯಾಪಾರ ಮಾಡಬೇಕಾದ್ರೆ ಇಲ್ಲಿ ನೀವು ಯಾವುದೋ ಒಂದು ವ್ಯಾಪಾರವನ್ನು ಸಾಮಾನನ್ನ ತಂದು ಕೊಟ್ಬಿಟ್ರೆ ಇವನು ಒಂದು ಕಾಗದ ಬರೆದು ಕೊಟ್ಬಿಟ್ಟು ಅವನು ರುಜು ಹಾಕಿ ಕೊಡ್ತಾನೆ, ಇಷ್ಟು ಹಣ ನೀವು ಕೊಡಿ ಅಂತವ. ಅಲ್ಲಿಂದ 1000 ಮೈಲಿ ದೂರದಲ್ಲಿರೋ ಸಿರಿಯಾಕ್ ಹೋಗ್ಬಿಟ್ಟು ಅಲ್ಲಿ ಇನ್ನೊಬ್ಬ ಜೂಗ ಕಾಗದ ಕೊಟ್ಬಿಟ್ಟು ಅವನ ಅಷ್ಟು ಹಣ ಕೊಟ್ಬಿಡ್ತಾನೆ. ನಥಿಂಗ್ ಬಟ್ ಬ್ಯಾಂಕಿಂಗ್ ಸಿಸ್ಟಮ್ ಅದನ್ನ. ಆದ್ದರಿಂದ ಅವ್ರು ಅನುಕೂಲವಾಗಿದ್ದರು. ಈ ಪ್ರಾಫಿಟ್ ಏನು ಯೋಚನೆ ಮಾಡಿದ್ರು ಅಂತಂದ್ರೆ, ಆ ಜೂಗಳನ್ನ ನಾವು ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ತುಂಬ ಪವರ್ ಬರುತ್ತೆ, ಎಕನಾಮಿಕ್ ಪವರ್ ಬರುತ್ತೆ, ಪ್ರೆಸ್ಟೀಜು ಬರುತ್ತೆ.
ಆ ಜೂ ಮತದೊಳಗೆ ಏನಿದೆ ಓಲ್ಡ್ ಟೆಸ್ಟಿಮೆಂಟ್ ಒಳಗೆ ಮುಂದೆ ಒಬ್ಬ ಪ್ರಾಫೆಟ್ ಹುಟ್ಟುತ್ತಾನೆ ನಮ್ಮಲ್ಲಿ ಅಂತ ಇದೆ. ಅದು ಈ ಪ್ರಾಫೆಟ್ಗೆ ಯಾರೋ ಓದೋರು ಹೇಳಿದ್ರು. ಆದ್ದರಿಂದ ಅವರನ್ನ ನಾವು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅವರಿಂದ ನಾವೊಂದು ಇದು ಮಾಡಬೇಕು. ಏನು ಅಂತಂದ್ರೆ ಮುಂದೆ ಯಾವ ಪ್ರಾಫೆಟ್ ಹುಟ್ಟುತ್ತಾರೆ ಅಂತ ನಮ್ಮ ಮತ ಧರ್ಮದಲ್ಲಿ ಧರ್ಮ ನಮ್ಮ ಮತ ಗ್ರಂಥದಲ್ಲಿ ಹೇಳಿದೆಯೋ ಅವ್ರು ಇವರೇನೆಯ ಅಂತ ಅವ್ರಿಗೆ ಹೇಳಿಸ್ಕೊಂಡ್ಬಿಟ್ರೆ ನಮ್ಮೊಂದು ಪ್ರಶ್ನೆ ಬರುತ್ತೆ ಅಂತ ಹೇಳ್ಕೊಳ್ಸಿದ್ರು ಆ ಜೀವಗಳಿಗೆ. ನೀವು ಒಪ್ಕೊಂಬಿಡಿ ಹಾಗಂತವ ಅಂತ ಅವರು ನಾವು ಒಪ್ಪೋದಿಲ್ಲ ಅಂದರು. ಅದಕ್ಕೆ ಏನು ಮಾಡಬೇಕು, ಸೈನ್ಯ ಕಳಿಸಿದ್ರು. ಸೈನ್ಯಾಧಿಕಾರಿ ಹೋದ. ಹೋಗೋಕೆ ಮೊದಲು ಅವನು ಸ್ವಲ್ಪ ಈ ರಿಸರ್ಚ್ ವರ್ಕ್ ಮಾಡ್ದ, ಇಂಟೆಲಿಜೆನ್ಸ್ ವರ್ಕ್ ಮಾಡ್ದ. ಅವನು ಅಲ್ಲಿ ಬೇರೆ ಬೇರೆ ಟ್ರೈಬ್ಸ್ಗಳು ಇದ್ರು, ಜೂಗಳು ಇದ್ರು. ಈ ಜೂಗು ಆ ಟ್ರೈಬ್ಸ್ಗೂ ಸ್ನೇಹ ಇತ್ತು. ಇವನು ಯೋಚನೆ ಮಾಡ್ದ, ಇವರಿಗೆ ಒಳಜಗಳ ತಂದು ಹಾಕಿದ್ರೆ ನಾವು ಇವ್ರನ್ನ ಗೆಲ್ಲಕ್ಕೆ ಸಾಧ್ಯ, ಒಳಜಗಳ ತರದೇನೆ ನಾವು ಗೆಲ್ಲಕ್ಕೆ ಸಾಧ್ಯವಿಲ್ಲ ಅಂತ ಅವನು ಯೋಚನೆ ಮಾಡಿ ಅವನು ಪ್ರಾಫೆಟ್ ಹತ್ರಕ್ಕೆ ಬಂದ. ನಾನು ಒಳಜಗಳ ಹುಟ್ಟಿಸ್ಬೇಕು, ಹುಟ್ಟಿಸ್ಬೇಕಾದ್ರೆ ನಾನು ಸುಳ್ಳು ಹೇಳಬೇಕು, ಅದು ನಾನು ಸುಳ್ಳು ಹೇಳ್ಬಹುದಾ ಅಂತ ಕೇಳ್ದ. ಹೇಳಿ ಹೋಗಯ್ಯ, ಸುಳ್ಳು ಹೇಳಿದೆ ಇಲ್ಲ ಯಾರೇ ಗೆಲ್ಲಕ್ಕಾಗುತ್ತೆ ಅಂತ ಅವ್ರು ಹೇಳ್ಕೊಳ್ಸಿದ್ರು. ಅವನು ಹೋದ, ಒಳಜಗಳ ಹುಟ್ಟಿಸ್ದ, ಈ ಟ್ರೈಬ್ಸ್ನೆಲ್ಲ ದೂರ ಮಾಡ್ದ, ಅವ್ರನ್ನ ಹಿಡ್ಕೊಂಡು ಬಂದ. ಅದು ಮುಂದಿನ ಕತೆ, ಆ ಡೀಟೇಲ್ ಎಲ್ಲ ಇದ್ಬೇಡ. ಇದು ಒಂದು ಸುಳ್ಳು ಹೇಳಬಹುದಾ ಬಾರದ ಯುದ್ಧದಲ್ಲಿ. ನಮ್ಮ ದೇಶದಲ್ಲಿ ನಮ್ಮ ಎಥಿಕ್ಸ್ ಯಾವ ರೀತಿ ಬೆಳ್ಕೊಂಡು ಬಂತು ಅಂದರೆ, ಅಶ್ವತ್ಥಾಮ ಹತ ಕುಂಜರಹ ಅನ್ನೋದು ನೀವೆಲ್ಲ ಕೇಳೇ ಇದ್ದೀರ. ಯುದ್ಧದಲ್ಲಿ ದ್ರೋಣ ಇದೆ ಬಹಳ ಗಟ್ಟಿಯಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಅವನಿಗೆ ಒಂದು ಎಮೋಷನಲ್ ಶಾಕ್ ಕೊಡದೇ ಹೋದ್ರೆ ಅವನನ್ನು ಸೋಲ್ಸೋಕ್ಕಾಗಲ್ಲ ಅಂತ ಅನ್ನೋದು ಕೃಷ್ಣ ಅರ್ಥ ಮಾಡ್ಕೋತಾನೆ. ಯುಧಿಷ್ಠಿರನಿಗೆ ಹೇಳ್ತಾನೆ, ನೀನು ಗಟ್ಟಿಯಾಗಿ ಹೇಳು, ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ. ಅವಾಗ ಅಂದ್ರೆ ಅಶ್ವತ್ಥಾಮ ಸತ್ತ ಅಂತ ಹೇಳು ಅಂತವ. ಯುಧಿಷ್ಠಿರ ಹೇಳ್ತಾನೆ, ನಾ ಸುಳ್ಳು ಹೇಳೋದಲ್ಲಪ್ಪ, ಆ ಸಂದರ್ಭದೊಳಗೆ ಅವನ ನಾ ಸುಳ್ಳು ಹೇಳೋದಿಲ್ಲ ಅಂತ. ಬೇಡ ನೋಡು, ಅಲ್ಲೊಂದು ಆನೆ ಇದೆಯಲ್ಲ, ಕುಂಜರ ಆನೆ ಇದೆಯಲ್ಲ, ಅದಕ್ಕೆ ಅಶ್ವತ್ಥಾಮ ಅನ್ನೋ ಹೆಸರು, ಆನೆಗಳಿಗೂ ಹೆಸರಿಟ್ಟಿರ್ತಾರೆ. ಆದ್ದರಿಂದ ನೀನು ಅಶ್ವತ್ಥಾಮೋ ಹತ ಕುಂಜರ ಅಂತ ಹೇಳು ಅಂತ ಯುಧಿಷ್ಠಿರ ಹೇಳ್ತದೆ. ಅಶ್ವತ್ಥಾಮೋ ಹತ ಅಂದ್ರೆ ಕೃಷ್ಣ ಶಂಖ ಓದ್ಬಿಡ್ತಾನೆ ಕುಂಜರ ಅನ್ನೋದು ಬಂದಾಗ. ಅದು ದ್ರೋಣರಿಗೆ ಕೇಳುತ್ತೆ, ಅಶ್ವತ್ಥಾಮೋ ಹತ, ನನ್ನ ಮಗ ಸತ್ತೋದ್ನ, ನಾನೇನು ಯಾಕೆ ಯುದ್ಧ ಮಾಡಬೇಕು ಅಂತ ಅವರು ಎಮೋಷನಲ್ ಶಾಕ್ ಆಗ್ತಾರೆ. ಮುಂದೆ ಅವರನ್ನ ಸೋಲ್ಸೋದು ಬಹಳ ಸುಲಭ ಆಗೋಗುತ್ತೆ, ಅವ್ರನ್ನ ಮುಗಿಸ್ಬಿಡ್ತಾರೆ. ಇಷ್ಟು ಮಹಾಭಾರತದಲ್ಲಿ ಬಂದದ್ದು. ಆಮೇಲೆ ಏನಾಯಿತು, ಕೊನೆ ಸ್ವರ್ಗಾರೋಹಣ ಪರ್ವ ಬರುತ್ತಲ್ಲ, ಅಲ್ಲಿ ಇವನನ್ನ ಈ ಧರ್ಮರಾಜನಿಗೆ ಕರ್ಕೊಂಡೋಗಿ ನರಕ ದರ್ಶನ ಮಾಡಿಸ್ತಾರೆ. ಯಾರು ನಮ್ಮ ಇವರು ಪುರಾಣಿ ವ್ಯಾಸಭಾರತದಲ್ಲೇ ಇದೆ ಇದು. ಈ ನರಕ ದರ್ಶನ ಮಾಡಿಸ್ತಾರೆ. ನಾನು ಯಾವ ಸುಳ್ಳು ಹೇಳಿಲ್ಲ, ಯಾವ ಪಾಪನೂ ಮಾಡಿಲ್ಲ, ನನಗೆ ಯಾಕೆ ನರಕ ದರ್ಶನ ಮಾಡಿಸ್ತೀರ ನೀವು ಅಂತ ಧರ್ಮರಾಜ ಕೇಳಿದ್ರೆ, ನೀನು ಸುಳ್ಳು ಹೇಳಿದೀಯ. ಯಾವ ಸುಳ್ಳು ಹೇಳಿದ್ದೀನಿ, ಅಶ್ವತ್ಥಾಮ ಹತ ಅಂತ ನೀನು ಹೇಳಿದೆಯಲ್ಲ ಅಂತ. ಅವಾಗ ನನಗೆ ಜ್ಞಾಪಕ ಬರ್ತಿಲ್ಲ, ನಾನು ಹೇಳಿದಾಗ ಶಂಕ ಉದ್ದಂ ಕೃಷ್ಣ, ನನಗೆ ನಾನಲ್ಲ, ಆದ್ದರಿಂದ ನನಗ್ಯಾಕೆ ನೀವು ಪನಿಷ್ಮೆಂಟ್ ಕೊಡ್ತೀರಾ ಅಂತವ. ಕೃಷ್ಣ ಕುಂಜರ ಅಂತ ಅಲ್ಲಿ ಶಂಕ ಅವನು ಶಂಕರ ಊದ್ಬಿಟ್ಟಲ್ಲ, ಆಗ ನೀನು ಇನ್ನೊಂದು ಸರಿ ಕೂಗಿ ಹೇಳ್ಬೇಕಾಯ್ತು, ಇಲ್ಲ ಇಲ್ಲ ಕೃಷ್ಣ ಸುಳ್ಳೇ ಹೇಳಿಲ್ಲ. ನಮ್ಮ ಪಂಡಿತರುಗಳು ಅವರ ಎಥಿಕ್ಸ್ ಎಲ್ಲ ಬರೀದುಗಳಿಗೆ ಪ್ರಾಕ್ಟಿಕಲ್ ಆಗಿ ಯುದ್ಧ ಮಾಡೋದಿತ್ತು ಅಂತ ನಮ್ಮ ಪಂಡಿತರಿಗಿತ್ತ. ಇನ್ನೊಂದು ಹೇಳ್ತೀನಿ, ರಾಮಾಯಣದೊಳಗೆ ವಾಲಿ ವಧೆ, ಆ ವಾಲಿಯನ್ನು ಕೊಲ್ಲಬೇಕಾದ್ರೆ ಆ ಸುಗ್ರೀವನಿಗೂ ವಾಲಿಗೂ ಕಾಳಗ ಆಗ್ತಾ ಇರುತ್ತೆ. ರಾಮ ಹಿಂದ್ಗಡೆಯಿಂದ ಬಾಣ ಹೊಡೆದ ವಾಲಿಯನ್ನು ಕೊಲ್ತಾನೆ. ಇವತ್ತು ನಮ್ಮವರು ಅದನ್ನೇ ಮಾಡ್ತಾನೆ ಇದ್ದಾರೆ. ಏನಂತಂದ್ರೆ ಅವನ ಹಿಂದ್ಗಡೆಯಿಂದ ಹೊಡೆದು ಸರಿಯೋ ರಾಮ ಅಂತ.
ಅದು ಸರಿ ಅಂತ ಅನ್ನೋದಕ್ಕೆ ಒಂದು ವರ್ಗ ಭಕ್ತ ವರ್ಗ, ಅದು ಸರಿಯಲ್ಲ ಅನ್ನೋದಕ್ಕೂ ಅದಕ್ಕೂ ಭಕ್ತ ವರ್ಗನೇ. ಆದ್ರೆ ನಮ್ಮ ದೇವರು ಹಾಗೆ ಮಾಡಬಾರ್ದಾಗಿತ್ತು. ಇದೇನು ತೋರಿಸುತ್ತೆ ನಮ್ಗೆ ಅಂತಂದ್ರೆ, ಈ ಕ್ಷಾತ್ರ ಧರ್ಮ ಅಂತ ಅನ್ನೋದಿದೆಯಲ್ಲ, ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ವಿ ಆರ್ ಎ ಕನ್ಫ್ಯೂಸ್ಡ್ ಪೀಪಲ್. ಪ್ರಾಕ್ಟಿಕಲ್ ದೃಷ್ಟಿಯಿಂದ ವಿ ಆರ್ ಎ ಕನ್ಫ್ಯೂಸ್ಡ್ ಪೀಪಲ್. ಹೀಗೆ ಇದೊಂಥರ ಈ ಈ ಡ್ರೈ ಅಕಾಡೆಮಿಕ್ ಆಗಿ ನಾವು ಹೋದವು. ಎಲ್ಲ ಕಾಲದೊಳಗೂ ಹೀಗಿದ್ದವು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಈ ರೀತಿಯಲ್ಲಿ ಹೋದವು, ನಮ್ಮ ಮೇಲೆ ದಂಡೆತ್ತಿ ಬಂದವ್ರಿಗೆ ಈ ಥರ ಯಾವ ಇನ್ಹಿಬಿಷನ್ಸ್ ಕೂಡ ಇರಲಿಲ್ಲ. ನಮಗೆ ಬಹಳ ಇನ್ಹಿಬಿಷನ್ಸ್ ಇತ್ತು. ಇದು ಈ ಥರದೊಳಗೆ ನಡ್ಕೊಂಡು ಬಂತು. ಇಲ್ಲಿ ಇನ್ನೊಂದು ನಾವು ಗಮನಕ್ಕೆ ತಂದ್ಕೋಬೇಕಾದದ್ದು ಏನಂತ ಅಂದರೆ, ಈ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ, ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಒಂದು ಮೂಮೆಂಟ್ ಇತ್ತು ನಮಗೆ. ನಮ್ಮತನವನ್ನು ನಾವು ಕಂಡುಕೋಬೇಕು, ನಮ್ಮತನವನ್ನು, ನಮ್ಮ ಭಾರತೀಯತೆಯನ್ನು, ನಮ್ಮ ಪರಂಪರೆಯ ಶಕ್ತಿಯನ್ನು ನಾವು ಕಂಡುಕೋಬೇಕು ಅನ್ನೋ ದೃಷ್ಟಿಯಿಂದ ಆಗಿನ ಸಾಹಿತ್ಯಗಳೆಲ್ಲರೂ ಅವರ ಸಾಹಿತ್ಯ ಕೃತಿಗಳಲ್ಲಿ ಅದನ್ನೇ ಮಾಡಿದರು. ಅರವಿಂದರು ಬರೋದು ಮಾಡುತ್ತಿದ್ದೇನೆ, ವಿವೇಕಾನಂದರು ಮಾಡುತ್ತಿದ್ದೇನೆ, ಆಗ ಬಂದಂಥ ದಯಾನಂದ ಸರಸ್ವತಿಗಳು ಇವರೆಲ್ಲ ಮಾಡಿದ್ದು ನಮ್ಮತನವನ್ನು ನಾವು ಕಂಡುಕೋಬೇಕು ಅಂತಲೇ ಅವರು ಪ್ರಯತ್ನ ಪಟ್ಟದ್ದು. ಸಾಹಿತಿಗಳು ಬಹಳ ಮಟ್ಟಿನ ಸಾಹಿತಿಗಳು ಆವಾಗ ಇವರಿಂದ ಇನ್ಫ್ಲುಯೆನ್ಸ್ ಆದವರು. ನಮ್ಮ ನರ್ತನ ನಮ್ಮದೇ, ನಮ್ಮ ನರ್ತನವನ್ನು ನಾವು ಕಲ್ತ್ಕೋಬೇಕು, ನಮ್ಮತನವನ್ನು, ನಮ್ಮ ಸಂಗೀತ, ನಮ್ಮತನವನ್ನು ನಾವು ಕಂಡುಕೋಬೇಕು. ಈ ಇದು ಒಂದು ಪರಂಪರೆ ಇತ್ತು ನಮ್ಮಲ್ಲಿ. ಸ್ವಾತಂತ್ರ್ಯ ಬಂದ ತಕ್ಷಣ ಇದು ಹೊರಟೋಯ್ತು. ಯಾಕಕ್ಕೆ ಹೊರಟೋಯ್ತು? ನಮ್ಮ ದೇಶಕ್ಕೆ, ನಮ್ಮ ದೇಶದ ಅಧಿಕಾರ ಯಾರಿಗೆ ಮಹಾತ್ಮ ಗಾಂಧಿಯವರು ಒಪ್ಪಿಸಿದರೋ ಅವರಿಗೆ ಇದರೊಳಗೆ ನಂಬಿಕೆ ಇರಲಿಲ್ಲ. ಇದು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಆ ಗೊತ್ತಿಲ್ಲದೆ ಇರೋರಿಗೆ ನಿಮ್ಗೆ ಇದನ್ನು ಹೇಳ್ತೇನೆ. ಸ್ವಾತಂತ್ರ್ಯ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ, ನೆನ್ನೆ ಸುಭಾಷ್ ಚಂದ್ರ ಬೋಸರ ಜನ್ಮದಿನ. ಅವರು ನೇತಾಜಿಗೆ ಈ ಅಹಿಂಸಾ ಮಾರ್ಗಗಳಿಗೆ ನಂಬಿಕೆ ಇರಲಿಲ್ಲ. ನೀವು ಅಹಿಂಸಾ ಮಾರ್ಗದಿಂದ ನಾವು ರಾಜ್ಯವನ್ನು, ನಾವು ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಪಡೆದವು ಅಂತ ಅನ್ನೋದು ಅದೊಂದು ಮಿತ್ತು, ಅದೊಂದು ಸುಳ್ಳು ಪ್ರಚಾರ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಇದನ್ನೆಲ್ಲ ಮಾಡಿದ್ರು. ಅದಕ್ಕೆ ಆಟ್ಲಿಯ ಹೇಳಿದ್ದಾನೆ, ಆಟ್ಲಿ ನಮಗೆ ಸ್ವಾತಂತ್ರ್ಯ ಕೊಟ್ಟ ಪ್ರೈಮ್ ಮಿನಿಸ್ಟರು ಆಟ್ಲಿ. ನಮಗೆ ಸ್ವಾತಂತ್ರ್ಯ ಬಂದಾದ ಮೇಲೆ ಆಟ್ಲಿ ರಿಟೈರ್ ಆದ ಮೇಲೆ ಭಾರತಕ್ಕೆ ಬಂದಿದ್ದರು. ಕಲ್ಕತ್ತಾದಲ್ಲಿಗೆ ಗವರ್ನರ್ ಮನೆಯಲ್ಲಿ ಅವರನ್ನು ಇಳಿಸಿದ್ರು. ಆ ಗವರ್ನರ್ ಆಟ್ಲಿಯನ್ನು ಕೇಳ್ತಾರೆ, ನಮಗೆ ಸ್ವಾತಂತ್ರ್ಯ ಕೊಟ್ಟದ್ದು, ನಮಗೆ ನೀವು ಸ್ವಾತಂತ್ರ್ಯ ಕೊಟ್ಟರಲ್ಲ, ಅದರೊಳಗೆ ಅಹಿಂಸೆಯ ಪಾತ್ರ ಎಷ್ಟು ಅಂತ ಕೇಳ್ತಾರೆ. ರೆಕಾರ್ಡ್ ಆಗಿದೆ ಇದು. ಅದಕ್ಕೆ ಆಟ್ಲಿ ಮಿನಿಮಲ್ ಅಂತ ಉತ್ತರ ಕೊಟ್ಟಿದ್ದಾರೆ. ಮಿನಿಮಲ್ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾರೆ ಅವರು. ಆದರೆ ನಾವು ಪ್ರಚಾರ ಮಾಡಿದ್ರು ಅಹಿಂಸೆಯಿಂದ ಸ್ವಾತಂತ್ರ್ಯವನ್ನು ಪಡೆದು, ಅಹಿಂಸೆಯಿಂದ ಸ್ವಾತಂತ್ರ್ಯವನ್ನು ಪಡೆದು. ನಮಗೆ ಸ್ವಾತಂತ್ರ್ಯ ಪಡೆಯುತ್ತಿದ್ದು ಅದಕ್ಕಿಂತ ಮೊದಲು ಬೇಕಾದಷ್ಟು ನಮ್ಮಲ್ಲಿ ಇದಿತ್ತು. ಏನು ಈ ಕ್ರಾಂತಿಕಾರಿಗಳು ಬೇಕಾದಷ್ಟು ಕೆಲಸ ಮಾಡಿದ್ರು. ಆದರೆ ಸುಭಾಷ್ ಚಂದ್ರ ಬೋಸ್ ಹೊರಗಡೆ ಹೋಗಿ ಸೈನ್ಯ ಕಟ್ಟಿ, ಅಯ್ಯನ್ನೇ ಸೈನ್ಯ ಕಟ್ಟಿ ಇದೆಲ್ಲ ಮಾಡ್ಕೊಂಡು ಬಂದು ಬ್ರಿಟಿಷರು ಏನು ಮಾಡ್ತಿದ್ರು ಅಂದರೆ, ನಮ್ಮ ದೇಶದ ಎಕಾನಮಿ, ನಮ್ಮ ದೇಶದ ವಸ್ತುಗಳನ್ನು ತಗೊಂಡು ಹೋಗಿ ಅವರಲ್ಲಿ ಬ್ರಿಟನ್ನೊಳಗೆ ಅವನ್ನೆಲ್ಲ ತಯಾರು ಮಾಡಿ ಅದನ್ನು ಬೇರೆ ಬೇರೆ ದೇಶಗಳಿಗೆ ಮಾಡಿ ಹಣ ಸಂಪಾದನೆ ಮಾಡಿ ಆ ಹಣದಿಂದ ನಮ್ಮ ಸೈನ್ಯವನ್ನು ಸಾಕಿ ಆ ಸೈನ್ಯದಿಂದ ನಮ್ಮನ್ನು ಆಳ್ತಾ ಇದ್ರು, ಆ ಸೈನ್ಯದ ಬಲದಿಂದ ನಮ್ಮನ್ನು ಆಳ್ತಾ ಇದ್ರು. ಅವರಿಗೆ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಒಂದು ಸಂಬಳ ಕೊಟ್ಟರೆ ಸಾಕಾಗಿತ್ತು. ಹಿಂದೆ ಇದ್ದಂಥ ಮುಸಲ್ಮಾನ ರಾಜರುಗಳು ಅವರು ಕರೆಕ್ಟ್ ಟೈಮಿಗೆ ಸಂಬಳನೂ ಕೊಡ್ತಿರಲಿಲ್ಲ, ಆ ಸಿಸ್ಟಮೇ ಬೇರೆ ಇತ್ತು. ಆಮೇಲೆ ಇವರು ಏನು ಮಾಡಿದ್ರು, ಇವರು ಒಡೆಯೋಕ್ಕೆ ಶುರು ಮಾಡಿದ್ರು ಹಿಂದೂಗಳಿಗೆ, ಮುಸಲ್ಮಾನರಿಗೆ ಒಡೆಯೋಕ್ಕೆ ಶುರು ಮಾಡಿದ್ರು.
ಅವ್ರು ಒಡಿದೆ ಇತ್ತು ಅದು ಒಡಕಿದ್ದೇ ಇತ್ತು. ನಾವು ಸುಮ್ಮನೆ ಸುಳ್ಳು ಹೇಳ್ತೀವಿ ಇತಿಹಾಸದವ್ರಿಗೆ, ಇಲ್ಲ ಇಲ್ಲ ನಾವು ಯಾವತ್ತೂ ಸೋದರರಂತೆ ಇದ್ವು ಹಾಗೆ ಅಂತ. ಇಲ್ಲದೆ ಹೋಗಿದ್ದಿದ್ರೆ ನಾನು ಆವರಣ ಕಾದಂಬರಿ ಬರೆಯೋಕ್ಕೆಲ್ಲ ಆಗ್ತಾ ಇತ್ತು. ಇದು ಅವರು ಬಡದ್ರು ಮುಸಲ್ಮಾನರಿಗೆ ಏನು ಹೇಳಿದ್ರು ಅವರು ಅಂದರೆ, ನೋಡಿ ನಾವು ಬಿಟ್ಟು ಹೋದರೆ ಹಿಂದೂಗಳು ಡಾಮಿನೆಂಟ್ ಆಗ್ತಾರೆ, ಅವರು ಮೆಜಾರಿಟಿಲಿ ಇರ್ತಾರೆ. ನೀವು ರಾಜ್ಯ ಆಳಿದವರು, ನಿಮ್ಮಿಂದ ನೀವು ರಾಜ್ಯ ಕಳ್ಕೊಂಡು, ಮೊಘಲರಿಂದ ರಾಜ್ಯ ಕಳ್ಕೊಂಡು ನಮಗೆ ಬಂತು. ಸ್ವಲ್ಪ ಮಟ್ಟಿಗೆ ಮರಾಠಿಯವ್ರಿಗೂ ಹೋಗಿತ್ತು, ಅವರಿಂದ ನಾವು ತಗೊಂಡಿದ್ದೀವಿ. ರಾಜ್ಯ ಆಳಿದವರು ನೀವು, ನೀವು ಅವ್ರಿಗೆ ಗುಲಾಮರಾಗ್ತೀರಾ ಅಂತ ಹೇಳಿ ಇವರನ್ನ ವಿರೋಧ ಮಾಡಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ಅವರು ವಿರೋಧವಾಗಿ ಆಗಿ ಪಾಕಿಸ್ತಾನ ಅಂತ ಎಲ್ಲ ಹೊಡ್ಕೊಂಡು ಬ್ರಿಟಿಷರು ಹೊರಟೋದ್ರು. ಬ್ರಿಟಿಷರು ಹೊರಟೋದ ಮೇಲೆ ನಮ್ಮ ರಾಜ್ಯದ ಆಡಳಿತವನ್ನು ಕೈಗೆ ತಗೊಂಡವರು ಮಹಾಮಹಾ ಅವ್ರಿಗೆ ಏನಂತ ಹೇಳಬೇಕು, ಮಹಾನಾಯಕ ಇನ್ನೊಂದು ಶಬ್ದ ಇದೆ ಅದರೊಳಗೆ ನಮಗೆ ಬರ್ತಾ ಇಲ್ಲ. ಅಲ್ಲ ತಕ್ಷಣ ನಮಗೆ ಬರ್ತಾ ಇಲ್ಲ, ಹೇಳ್ತೀನಿ. ಇವರು ಅವ್ರಿಗೆ ಅಧಿಕಾರ ಕೈಗೆ ಬಂತು. ಅಲ್ಲೂ ಏನಾಯಿತು, ಅವಾಗ ಇದ್ದದ್ದೇ ಕಾಂಗ್ರೆಸ್, ನೇತಾಜಿ ಆಜಾದ್ ಸೈನ್ಯ ಬಂತು. ಆಮೇಲೆ ಅವ್ರ ಮೇಲೆ ಅವರನ್ನೆಲ್ಲನೂ ವಿಚಾರಣೆ ಅದು ಇದು ಅಂತ ಬ್ರಿಟಿಷರೆಲ್ಲ ಮಾಡಿದ್ರು. ಆ ಸಂದರ್ಭದೊಳಗೆ ನಾವು ನಮ್ಮ ಸೈನಿಕರಿಗೆ ನೇತಾಜಿ ಏನು ಕರೆ ಕೊಟ್ಟಿದ್ರಲ್ಲ, ನೀವು ಯಾಕೆ ಗುಲಾಮರಾಗಿದ್ದೀರಾ, ನಿಮ್ಮ ಗುಲಾಮಗಿರಿಯಿಂದಲೇ ನಮ್ಮ ದೇಶ ಗುಲಾಮಗಿರಿಯಲ್ಲಿ ಇರುವಂಥದ್ದು, ನೀವು ನಿಮ್ಮ ರಕ್ತ ಯಾಕೆ ಕೊಡ್ತಾ ಇದ್ದೀರಾ ಇವ್ರಿಗೋಸ್ಕರವಾಗಿ ಅಂತ ಅಂದು ನಮ್ಮ ಸೈನಿಕರಲ್ಲಿ ಒಂದು ಹೊಸ ಒಂದು ಅವೇರ್ನೆಸ್ ಅನ್ನು ಹುಟ್ಟಿಸಿದ್ರು. ಈ ಇದರಲ್ಲಿಗೆ ಬಾಂಬೆಲಿ ನಡೀತಲ್ಲ ಇದು ನೇವಿ ರೆಬೆಲ್ ಅಂತ ಆಯ್ತಲ್ಲ, ಅದು ಇದರ ಪರಿಣಾಮ ಅದು. ಬ್ರಿಟಿಷರಿಗೆ ಅರ್ಥವಾಯಿತು ನಾವಿನ ರಾಜ್ಯ ಆಳೋಕೆ ಆಗೋದಿಲ್ಲ ಇನ್ನು ಅಂತ. ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ನ ಪರಿಣಾಮ ಕೂಡ ಇತ್ತು, ಅವರು ಬಿಟ್ಟು ಹೋದರು, ರಾಜ್ಯ ಕೊಟ್ಟರು. ಅವಾಗ ಇದ್ದದ್ದು ಯಾವುದು ಒಂದು ಅಂದರೆ, ಇದ್ದದ್ರೊಳಗೆ ವೆಲ್ ಆರ್ಗನೈಸ್ಡ್ ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷನೇ. ಅದರೊಳಗೆ ಯಾರು ಮುಖ್ಯಸ್ಥರಾಗಬೇಕು, ಯಾರ ಕೈಗೆ ರಾಜ್ಯ ಒಪ್ಪಿಸ್ಬೇಕು ಅನ್ನೋ ಪ್ರಶ್ನೆ ಬಂತು. ಅಧ್ಯಕ್ಷರ ಕೈಗೆ ಒಪ್ಪಿಸ್ಬೇಕು, ಯಾರನ್ನು ಅಧ್ಯಕ್ಷರನ್ನು ಮಾಡಬೇಕು. ಅವಾಗ ಕಾಂಗ್ರೆಸ್ ಕಮಿಟಿಗಳು ಅಂತ ಇದ್ವು, ಅಂದರೆ ಬೇರೆ ಬೇರೆ, ಅವಾಗ ಇನ್ನೂ ಈ ಥರದೊಳಗೆ ಸ್ಟೇಟ್ಸ್ಗಳು ಇನ್ನು ಫಾರ್ಮ್ ಆಗಿರಲಿಲ್ಲ. ಬೇರೆ ಬೇರೆ ಇದರೊಳಗೆ ಪ್ರಾಂತ್ಯದ ಕಮಿಟಿಗಳು ಅಂತ ಇತ್ತು, 15 ಕಮಿಟಿಗಳು ಇದ್ವು. ಆ 15 ಕಮಿಟಿಗಳಲ್ಲಿ 12 ಕಮಿಟಿ ಸರ್ದಾರ್ ಪಟೇಲರನ್ನ ಅಧ್ಯಕ್ಷರನ್ನು ಮಾಡಬೇಕು ಅಂತ ಹೋಗ್ತಾರೆ. ಇದು 3 ಕಮಿಟಿಯಲ್ಲಿ ಒಂದೋ ಎರಡೋ ನೆಹರು ಕೊಟ್ಟು ಇನ್ನೊಂದು ಇನ್ಯಾರಿಗೋ ಹೋಯ್ತು. ಪಟೇಲ್ರನ್ನ ಮಾಡಬೇಕಾಗಿತ್ತು, ಆದರೆ ಗಾಂಧೀಜಿ ಪಟೇಲ್ರನ್ನ ಕರೆದು ಹೇಳಿದ್ರು, ನೀನು ಒಪ್ಕೋಬೇಡ, ನಾನು ನೆಹರು ಪ್ರಾಮಿಸ್ ಮಾಡಿದ್ದೀನಿ ಅಂತವ. ಪಟೇಲ್ರು ನನಗೆ 12 ಬಂದಿದೆಯಲ್ಲ ನಾನೇ ಒಪ್ಕೋಬಾರ್ದು ಅಂತ ಅವ್ರು ಹೇಳ್ಬಹುದಾಗಿತ್ತು, ಆದರೆ ಗಾಂಧೀಜಿ ಕುತಂತ್ರ ಪಟೇಲ್ರಿಗೆ ಗೊತ್ತಿತ್ತು. ಯಾಕೆಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸು ಮೊದಲನೇ ಸಲ ಎಲೆಕ್ಷನ್ನೊಳಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಎಲೆಕ್ಟ್ ಆದರು. ಎಲೆಕ್ಟ್ ಆದ ಮೇಲೆ ನಮಗೆ ಈ ಅಹಿಂಸಾ ಮಾರ್ಗದೊಳಗೆ ಸ್ವಾತಂತ್ರ್ಯ ಸಿಕ್ಕೋದಿಲ್ಲ, ನಾವು ಕ್ರಾಂತಿ ಮಾರ್ಗವನ್ನು ಅನುಸರಿಸಬೇಕು ಅಂತ ಅವರು ಹೇಳಿಬಿಟ್ರು. ಎರಡನೇ ಸಲೀನೂ ನೇತಾಜಿನೇ ಎಲೆಕ್ಟ್ ಆದರು. ಅವಾಗ ಗಾಂಧೀಜಿಗೆ ಅದರ ವಿರೋಧ ಬಂತು, ಅದು ನೇತಾಜಿಗೆ ಎಲೆಕ್ಟ್ ಆಗಿಬಿಟ್ಟಿದ್ದಾರೆ. ಅವಾಗ ಇವರೇನು ಮಾಡಿದ್ರು ಅಂದರೆ, ಈ ವರ್ಕಿಂಗ್ ಕಮಿಟಿ ಅಂತ ಒಂದಿರುತ್ತೆ, ಇವರು ಯಾರು ಪ್ರೆಸಿಡೆಂಟು ವರ್ಕಿಂಗ್ ಕಮಿಟಿ ಜೊತೆ ಒಳಗೆ ವರ್ಕ್ ಮಾಡಬೇಕು. ಆ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಒಬ್ಬೊಬ್ಬರನ್ನ ಹಾಗೆ ಕರೆದು ನೀವೆಲ್ಲ ರಾಜೀನಾಮೆ ಕೊಡಿ, ಅವನು ಹೆಂಗೆ ಅಧ್ಯಕ್ಷನ ಕಂಟಿನ್ಯೂ ಮಾಡ್ತಾನೆ ನೋಡ್ತೀನಿ ಅಂತ ಹೇಳಿದರು. ಒಬ್ಬೊಬ್ಬರಿಂದ ರಾಜೀನಾಮೆ ಕೊಡಿಸಿದ್ರು ನೇತಾಜಿ. ಇದು ಆಗಿರಲಿಲ್ಲ. ಇದ್ರ ಪರಿಣಾಮ ಏನಾಯಿತು ಅಂತ ಅಂದರೆ, ನೇತಾಜಿಗೆ ಅವರು ಬೇಜಾರಾಗಿ ಹೋಗ್ಬಿಡ್ತು,
ಅವ್ರು ದೇಶ ಬಿಟ್ಟು ಹೋದ್ರು ಜರ್ಮನಿಗೆ ಹೋದ್ರು ಅವೆಲ್ಲ ಕಥೆ ನಿಮಗೆ ಗೊತ್ತಿರುವಂತದ್ದೇ. ಈ ಸಂದರ್ಭದೊಳಗೆ ಪಟೇಲ್ರು ಅರ್ಥ ಮಾಡಿಕೊಂಡ್ರು, ಗಾಂಧಿ ನೀನು ಒಪ್ಕೋಬೇಡ ಈ ಪ್ರೆಸಿಡೆಂಟ್ಶಿಪ್ಪು ಅಂತ ಈಗ ಹೇಳಿರುವಾಗ ನಂಗೆ 12 ಓಟು ಬಂದಿದೆ ಔಟ್ ಆಫ್ 15 ಅಂತ ನಾನು ಹಠ ಮಾಡಿದ್ರೆ ನೇತಾಜಿಗೆ ಏನು ಮಾಡಿದ್ರು ನನಗೂ ಇದನ್ನೇ ಮಾಡ್ತಾರೆ ಅಂತ ಅಂದು ಅವರು ಒಪ್ಕೊಂಡ್ರು. ಇದು ಒಳ ಸತ್ಯ. ಇದು ನೆಹರುಗ್ ಬಂತು ಅಧಿಕಾರ. ನೆಹರುಗ್ ಇದ್ರೊಳಗೆ ಯಾವ ನಂಬಿಕೆನೂ ಇರಲಿಲ್ಲ, ಗಾಂಧೀಜಿಯವ್ರಿಗೆ ಅವ್ರಿಗೆ ಯಾವ ನಂಬಿಕೆನೂ ಇರಲಿಲ್ಲ, ಅದರೊಳಗೆ ಮುಚ್ಚುಮರೆ ಏನಿಲ್ಲ. ಇವ್ರ ನೆಹರು ಏನೇನು ಪುಸ್ತಕಗಳನ್ನು ಬರೆದರೋ ಆ ಪುಸ್ತಕದೊಳಗೆಲ್ಲ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಅವ್ರದ್ದು ಗ್ರೇಟ್ ಅಡ್ಮಿರೇಷನ್ ಎಲ್ಲ ಇದ್ದು ಸೋವಿಯತ್ ರಷ್ಯಾಕ್ಕೆ, ಗ್ರೇಟ್ ಅಡ್ಮಿರೇಷನ್ ಎಲ್ಲ ಇದ್ದಿದ್ದು ಲೆನಿನ್ ಅಂಡ್ ಸ್ಟಾಲಿನ್ ಬಗ್ಗೆ ಇತ್ತು. ಅವರು ಅದರೊಳಗೆ ಇದ್ದರು. ಅಧಿಕಾರ ಅವ್ರಿಗೆ ಯಾವಾಗ ಬಂತು, ಈ ಭಾರತೀಯತೆ ಅದು ಇದು ಅಂತ ಅನ್ನೋದ್ರಲ್ಲೆಲ್ಲ ಅವ್ರಿಗೇನು ಇದು ಇರಲಿಲ್ಲ. ಅವರಿದ್ದನ್ನು ಗ್ರ್ಯಾಜುವಲ್ ಆಗಿ ಡಿಸ್ಮಿಸ್ ಮಾಡಿದ್ರು, ಇನ್ನೊಂದು ಕೆಲಸ ಮಾಡಿದ್ರು. ಬ್ರಿಟಿಷರು ಏನು ಕೆಲಸ ಮಾಡಿದ್ರು ಮುಸಲ್ಮಾನರಿಗೆ, ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರೆ ಮೆಜಾರಿಟಿ ಹಿಂದೂಗಳು ನಿಮ್ಮನ್ನು ತುಳಿಯುತ್ತಾರೆ, ಆದ್ದರಿಂದ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀವು ವಿರೋಧಿಸಿ ಅಂತ ಮುಸಲ್ಮಾನರೆಲ್ಲ ವಿರೋಧಿಸೋಕೆ ಶುರು ಮಾಡಿದ್ರು. ಒಂದು ಹಂತದ ನಂತರ ಸ್ವಾತಂತ್ರ್ಯ ಕೊಡೋದಿದ್ದರೆ ನಮಗೆ ಬೇರೆ ಕೊಡಿ ಅಂತ ಶುರು ಮಾಡಿದ್ರು. ಬ್ರಿಟಿಷರವರು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇದು ಒಂದು ಹಂತ. ಇನ್ನೊಂದು ಹಂತದೊಳಗೆ ಏನಾಯಿತು, ಅವರು ನೆಹರು ಬಂದಾಗ ಎಜುಕೇಷನ್ ಮಿನಿಸ್ಟರ್ ಆಗಿ ಮೌಲಾನಾ ಆಜಾದನ್ ಮಾಡಿದ್ರು. ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ನೊಳಗೆ ನಮ್ಮಲ್ಲಾಗೋ ಪ್ರಿಂಟ್ ಪ್ರೆಸ್ಸು ಇದ್ರ ಎಲ್ಲದರೊಳಗೂ ನಮ್ಮ ಇತಿಹಾಸವನ್ನು ನೋಡುವಂಥ ಕ್ರಮ ಫ್ರಮ್ ದಿ ಮುಸ್ಲಿಂ ಪಾಯಿಂಟ್ ಆಫ್ ವ್ಯೂ ಮಾಡಿದ್ರು ಅವರು. ನಮ್ಮ ಜನಗಳಿಗೆ ಅವಾಗೇನೇನು ಅರ್ಥ ಆಗಲಿಲ್ಲ. ಅನಂತರದೊಳಗೆ ಇಂದಿರಾ ಗಾಂಧಿ ಕಾಲ ಬಂದ ಮೇಲೆ ಇಂದಿರಾ ಗಾಂಧಿಗೆ ಕಮ್ಯುನಿಸ್ಟ್ಗೆ ಸಪೋರ್ಟ್ ಬೇಕಾಯಿತು ರಾಜಕೀಯದೊಳಗೆ, ಯಾಕೆಂದರೆ ಬೇರೆ ಬೇರೆ ಪಕ್ಷಗಳೆಲ್ಲ ಹುಟ್ಟುಕೊಂಡು ಕಮ್ಯುನಿಸ್ಟ್ ಸಪೋರ್ಟ್ ಬೇಕಾಗಿತ್ತು. ಅಷ್ಟೊತ್ತಿಗೆ ಇಂಡಿಯನ್ ಕಮ್ಯುನಿಸ್ಟ್ರು ಅರ್ಥ ಮಾಡಿಕೊಂಡ್ರು ಇದು ನಾವಾಗೇ ರಾಜ್ಯವನ್ನು ಹಿಡಿಯೋದಕ್ಕೆ ಇನ್ನೂ ಕಾಲ ಸಕಾಲವೂ ಆಗಿಲ್ಲ, ಈಗ ಇರುವಂಥದ್ದಕ್ಕೆ ನಾವು ಸಪೋರ್ಟ್ ಮಾಡಿ ನಮ್ಮ ಐಡಿಯಾಲಜಿಯಂತೆ ಸರ್ಕಾರ ನಡೆಯುವ ಹಾಗೆ ಮಾಡಬೇಕು ಅಂತ ಈ ಇಂದಿರಾ ಗಾಂಧಿ ಸರ್ಕಾರಕ್ಕೆ ಅವ್ರು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವ್ರು ಹಾಕಿದ ಕಂಡೀಷನ್ನು ಒಂದೊಂದಾಗಿ ಕಂಡೀಷನ್ ಅವ್ರು ಏನು ಮಾಡಿದ್ರು ಅಂತಂದರೆ ಎಜುಕೇಷನನ್ನು ನಮಗೆ ಬಿಟ್ಟುಬಿಡಿ, ಆಯಿತು ಬಿಡ್ತೀವಿ. ಎಜುಕೇಷನ್ ನಮಗೆ ಬಿಡಿ ಅಂತಂದರೆ ಎಜುಕೇಷನ್ನಲ್ಲಿ ಎಲ್ಲನೂ ಸಂಪೂರ್ಣವಾಗಿ ಈ ನಮ್ಮ ಏನು ಡಿಸ್ಕವರಿಂಗ್ ಇಂಡಿಯಾ ಅಂತ ಅನ್ನೋದು ಏನಿತ್ತಲ್ಲ ಅದನ್ನು ಡಿಸ್ಕವರಿ ಆಫ್ ಇಂಡಿಯಾ ಬೈ ಜವಾಹರಲಾಲ್ ನೆಹರು ಅವರಲ್ಲಿ ಏನು ಬರೆದಿದ್ರು ಆ ರೀತಿಯಲ್ಲೇ ಮಾಡೋದಕ್ಕೆ ಶುರು ಮಾಡಿದ್ರು. ಅದನ್ನು ಪರಿಣಾಮ ಏನಾಯಿತು ಅಂತಂದರೆ ಸಂಪೂರ್ಣವಾಗಿ ಭಾರತೀಯತೆ ಏನಿದೆ ಎಲ್ಲನೂ ಒಂದೊಂದಾಗಿ ಕಟು ಟೀಕೆ ಮಾಡುವಂಥದ್ದು, ಒಂದೊಂದಾಗಿ ಡಿಸ್ಮಿಸ್ ಮಾಡೋದು. ಇದೇ ಇದನ್ನೆಲ್ಲ ಕಮ್ಯುನಿಸ್ಟ್ರು ಮಾಡಿದ್ರು. ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ ಒಂದು ಹಿಸ್ಟ್ರಿ ರಿಸರ್ಚ್ ಮಾಡುವಂಥ ಒಂದು ದೊಡ್ಡ ಸಂಸ್ಥೆ, ಅದಕ್ಕೆಲ್ಲ ಬರೀ ಕಮ್ಯುನಿಸ್ಟ್ರನ್ನೇ ತಂದು ಹಾಕಿದ್ರು. ಅವ್ರು ಕೇಳಿದಷ್ಟು ಫಂಡ್ಸ್ ಎಲ್ಲ ಕೊಡೋದಕ್ಕೆ ಶುರು ಮಾಡಿದ್ರು. ಅವ್ರು ಹೇಳಿದ್ದೇನೆ ಸತ್ಯ. ಟೆಕ್ಸ್ಟ್ ಬುಕ್ನೊಳಗೆಲ್ಲ ಅವರೇ ಅವ್ರೇನು ಹೇಳಿದ್ದು, ಇಂಡಿಯಾದ ಲಿಟ್ರೇಚರ್ ಇರ್ಬೋದು, ಇಂಡಿಯನ್ ಹಿಸ್ಟ್ರಿ ಇರ್ಬೋದು, ಇಂಡಿಯನ್ ಸೋಷಿಯಾಲಜಿ ಇರ್ಬೋದು, ಇಂಡಿಯನ್ ಮತಧರ್ಮ ಇರ್ಬೋದು, ಎಲ್ಲದಕ್ಕೂ ಅವ್ರು ಹೇಳ್ದಂತಲೇ. ಹೀಗಾಗಿ ಭಾರತ ದೇಶದೊಳಗೆ ಒಂದು 20-25 ವರ್ಷದೊಳಗೆ ನಮ್ಮಲ್ಲಿ ಮೊದಲು ಏನಿತ್ತಲ್ಲ ಡಿಸ್ಕವರಿಂಗ್ ಅವರ್ ಕಂಟ್ರಿ ಥ್ರೂ ನಮ್ಮ ಡ್ಯಾನ್ಸೋ ನಮ್ಮ ಇತಿಹಾಸವೋ ಇದರೊಳಗೆಲ್ಲ ಅಂತ ಹೋಗ್ಬಿಟ್ಟು ಎಲ್ಲನೂ ಉಲ್ಟಾ ತಿರುಗಿಬಿಡ್ತು. ಈ ಸಂದರ್ಭದೊಳಗೆ ಕೆಲವು ಕೆಲವರು ದೇಶಪ್ರೇಮಿಗಳು, ದೇಶಪ್ರೇಮಿಗಳು ಅನ್ನೋದಕ್ಕಿಂತ ಸತ್ಯಾನ್ವೇಷಕರು ಅಂತ ನಾನು ಕರಿತೀನಿ ಅವರನ್ನು, ಅವರು ಸ್ವತಂತ್ರವಾಗಿ ಸಂಶೋಧನೆ ಮಾಡಿ ಅವರ ಸಂಶೋಧನಾ ಶಕ್ತಿಯನ್ನು ಬಹುಪಾಲು ಇವರು ಮಾಡ್ತಾ ಇದ್ದಂಥ ಪ್ರಚಾರ ಮಾಡ್ತಿದ್ದಂಥ ಸುಳ್ಳನ್ನು ಸುಳ್ಳು ಅಂತ ಸಾಧಿಸೋದಕ್ಕೆ ಇವರ ಎನರ್ಜಿ ವೇಸ್ಟ್ ಆಗಬೇಕು. ಇವರು ಬರೆದ ಪುಸ್ತಕ ಪಬ್ಲಿಷರ್ ಇರ್ತಿರಲಿಲ್ಲ,
ಕೈಯಿಂದ ಕಾಸು ಹಾಕೊಂಡು ಇದನ್ನ ಸೀತಾರಾಮ್ ಗೋಯಲ್ ಅಂತ ಅನ್ನೋರು ಕೈಯಿಂದ ಕಾಸು ಹಾಕೊಂಡು ಸಾಲ ಮಾಡಿಕೊಂಡು ಪಬ್ಲಿಕೇಶನ್ ಶುರು ಮಾಡಿದ್ರು. ಇನ್ನು ಅವರು ಕೆಲವರು ಇರ್ತಾರೆ ಯೂನಿವರ್ಸಿಟಿಗಳಲ್ಲಿ, ಆದರೆ ಅವ್ರಿಗೆ ರಿಸರ್ಚ್ ಇದನ್ನು ಕೊಡ್ತಿರಲಿಲ್ಲ. ಅವನೇನಾದ್ರು ಇಂಥದ್ದು ಬರದ ಅಂತಂದ್ರೆ ಅವನನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡೋರು. ಅಪಾಯಿಂಟ್ಮೆಂಟ್ಸ್ ಎಲ್ಲರೂ ಅಷ್ಟೇ, ಇವನು ನಮ್ಮ ಈ ಲೆಫ್ಟಿಸ್ಟ್ ಆಗಿದ್ದಾನೋ ಅವನಿಗೆ ಅಪಾಯಿಂಟ್ಮೆಂಟಿಗೆ ಸೆಲೆಕ್ಷನ್ ಕೊಡಿ. ಹಿಸ್ಟ್ರಿ ಒಳಗೆ, ಸೋಷಿಯಲ್ ಒಳಗೆ, ಎಕನಾಮಿಕ್ಸ್ ಒಳಗೆ, ಲಿಟ್ರೇಚರ್ ಒಳಗೆ, ಎಲ್ಲ ಸಬ್ಜೆಕ್ಟ್ ಒಳಗೂ ಅಷ್ಟೇ, ಇಲ್ಲದೆ ಹೋದರೆ ಅವನಿಗೆ ಅವನ ಅಪಾಯಿಂಟ್ ಮಾಡಬೇಡಿ. ಈ ಪರಿಸ್ಥಿತಿ ಬಂದಿತ್ತು. ಇಂಥ ಸನ್ನಿವೇಶದೊಳಗೆ ಸತ್ಯಾನ್ವೇಷಣೆಗೋಸ್ಕರವಾಗಿ ವಾಯ್ಸ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪಬ್ಲಿಕೇಶನನ್ನು ಸೀತಾರಾಮ್ ಗೋಯಲ್ ಅಂತವರು ಮಾಡಿ, ಯಾರು ಪುಸ್ತಕವನ್ನು ಬರೆಯುತ್ತಾರೆ ಸತ್ಯಾನ್ವೇಷಣೆ ದೃಷ್ಟಿಯಿಂದ, ಅವರೇನು ಭಾರತವನ್ನು ಗ್ಲೋರಿಫೈ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲವೇ ಅಲ್ಲ, ಯಾರು ನಿಜವಾದ ಸತ್ಯವನ್ನು ಅನ್ವೇಷಣೆ ಮಾಡಿ ಪುಸ್ತಕ ಬರೀತಾರೋ ಆ ಪುಸ್ತಕಗಳಿಗೆ ಪ್ರಚಾರ ಇದನ್ನು ಕೊಡೋಕ್ಕೆ, ಪಬ್ಲಿಕೇಶನ್ಗೆ ಅವರು ಸಹಾಯ ಮಾಡ್ತಾ ಇದ್ದರು. ಈ ರಾಷ್ಟ್ರೋತ್ಥಾನ ಪಬ್ಲಿಕೇಶನ್ ಏನಿದೆ, ಇದು ಬರೀ ರಾಷ್ಟ್ರದ ಉತ್ಥಾನವಲ್ಲ. ಉತ್ಥಾನ ಅಂದರೆ ಏನು? ನಿಮಗೆ ಸತ್ಯವನ್ನು ಅನ್ವೇಷಣೆ ಮಾಡುವಂಥ, ಸತ್ಯವನ್ನು ಫೇಸ್ ಮಾಡೋದಕ್ಕೆ ಧೈರ್ಯ ಬೇಕು. ಪುಕ್ಕುಲ್ರಿಗೆ ಸಾಧ್ಯವಿಲ್ಲ ಅದು. ಸತ್ಯ ಅನ್ವೇಷಣೆ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡುವಂಥ ಇದು ನಿಮಗೆ ಧೈರ್ಯ ಬರಬೇಕಾದ್ರೆ ಮೊದಲು ಸತ್ಯವನ್ನು ನೀವು ಅನ್ವೇಷಣೆ ಮಾಡಬೇಕು. ಈಗ ಎಲ್ಲರೂ ಉಲ್ಟನೇ ಆಗೋಗ್ಬಿಟ್ಟಿದೆ ನಿಮಗೆ. ಎಲ್ಲ ಕಡೆ ಚಿಕ್ಕ ಪುಸ್ತಕಗಳೆಲ್ಲ ಬರೀ ಉಲ್ಟನೆ, ಇಂಗ್ಲಿಷ್ ನ್ಯೂಸ್ ಪೇಪರ್ ಎಲ್ಲ ಬರೀ ಉಲ್ಟನೆ. ಅವಾಗ ಸತ್ಯಾನ್ವೇಷಣೆ ಮಾಡಿಸಬೇಕು, ಅಂಥ ಪುಸ್ತಕಗಳನ್ನು ಪ್ರಚಾರ ಮಾಡಬೇಕು, ಪಬ್ಲಿಷ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಾಶನ ಸಂಸ್ಥೆ ಆರಂಭವಾಯಿತು. ಸತ್ಯಾನ್ವೇಷಣೆ ಅಂತಂದರೆ ಬರೀ ನಮ್ಮಲ್ಲಿ ಅದಿತ್ತು ಇದಿತ್ತು, ನಾವು ಏರೋಪ್ಲೇನು ನಾವೇ ಕಂಡುಹಿಡಿದಿತ್ತು ಇದೆಲ್ಲ. ಯಾಕೆಂದ್ರೆ ಶ್ರೀರಾಮ ಪುಷ್ಪಕ್ ವಿಮಾನದಲ್ಲಿ ಕೂತ್ಕೊಂಡು ಲಂಕಾ ಟು ಅಯೋಧ್ಯ ಎಷ್ಟು ಒಂದು ದಿವಸದಲ್ಲೇ ಹೊರಟೋಗ್ತದಲ್ಲ, ಹಾಗಂತ ರಾಮಾಯಣದಲ್ಲಿ ಬರ್ತಿದೆ ಅಂತ ಆರ್ಗ್ಯೂ ಮಾಡೋದಲ್ಲ. ಇದೆಲ್ಲ ಸತ್ಯ ಅಂತ ಅಂದರೆ ವಾಸ್ತವಾಗಿ ವೈಜ್ಞಾನಿಕ ದೃಷ್ಟಿಯಿಂದ ನಾವು ಸತ್ಯವನ್ನು ಅನ್ವೇಷಣೆ ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಈ ರಾಷ್ಟ್ರೋತ್ಥಾನ ಪ್ರಕಾಶನ ಸಂಸ್ಥೆ ಆರಂಭವಾಯಿತು. ಅದರ ಈ 125ನೇ ಪುಸ್ತಕದ ಅಂಗವಾಗಿ ಈ ಪುಸ್ತಕ ಈ ಭಾರತೀಯ ಕ್ಷಾತ್ರ ಪರಂಪರೆ ಅನ್ನುವಂಥ ಪುಸ್ತಕ ವ್ಯಾಲ್ಯೂ ದೃಷ್ಟಿಯಿಂದ, ಭಾರತದ ಮೌಲ್ಯದ ದೃಷ್ಟಿಯಿಂದ ಇದು ನಿಜವಾಗಿ ಒಂದು ಸತ್ಯಾನ್ವೇಷಣೆ ಮಾಡಿರುವಂಥ ಪುಸ್ತಕ ಇದು. ಈ ಸಂದರ್ಭದೊಳಗೆ ನಮ್ಮ ಗಣೇಶ ಅವರಿಗೆ ನಾನು ಒಂದು ಸಲಹೆಯನ್ನು ಕೊಡ್ತೇನೆ. ಏನಂತ ಅಂದರೆ, ನಮ್ಮ ಭಾರತದಲ್ಲಿ ಇತಿಹಾಸ ಇಷ್ಟೆಲ್ಲ, ಭಾರತದ ಇತಿಹಾಸ ನೀವು ಓದಿದ್ದೀರಾ, ಇದನ್ನ ನಮ್ಮ ಕಲ್ಚರಿಗೆ ಸಂಬಂಧಪಟ್ಟಂಥ ಎಲ್ಲನೂ ನೀವು ಓದಿದ್ದೀರಾ, ಆದರೆ ಯಾವ್ಯಾವ ರಾಜಕೀಯ ಸ್ಥಿತಿಗತಿಗಳಲ್ಲಿ ಯಾವ್ಯಾವ ಕಲ್ಚರಲ್ ಕಾನ್ಸೆಪ್ಟ್ಸ್ ಡೆವಲಪ್ ಆಯಿತು, ಯಾವ ಸ್ಥಿತಿಯಲ್ಲಿ ಬುದ್ಧಿಸಮ್ ಹೆಚ್ಚು ಪ್ರಚಾರಕ್ಕೆ ಬಂತು, ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಕೊಟ್ಟಿದ್ದೀರಾ ಇದರೊಳಗೆಲ್ಲ, ಯಾವ ಸ್ಥಿತಿಗತಿಗಳಲ್ಲಿ ರಾಮಾಯಣ ಸೃಷ್ಟಿಯಾಯಿತು, ಯಾವ ಸ್ಥಿತಿಗತಿಗಳಲ್ಲಿ ಮಹಾಭಾರತ ಸೃಷ್ಟಿಯಾಯಿತು. ಹೀಗೆ ಉದ್ದಕ್ಕೂ ನಿಮಗೆ ಎಲ್ಲದರೊಳಗೂ ಚೆನ್ನಾಗಿ ಪರಿಚಯ ಇರೋದ್ರಿಂದ ಆ ದೃಷ್ಟಿಯಿಂದ ನೀವೊಂದು ಸಮಗ್ರವಾದ ಪುಸ್ತಕವನ್ನು ಬರೆದ್ರೆ ನಿಜವಾಗ್ಲೂ ಒಳ್ಳೆಯದು. ಯಾಕೆ ಮನೆಯವರಿಗೆ ಇದನ್ನು ಸಲಹೆ ಮಾಡ್ತೀನಿ ಅಂತಂದರೆ, ಈ ಎಕ್ವಿಪ್ಮೆಂಟ್ ಇರೋರು ಬೇರೆ ಯಾರೂ ಇಲ್ಲ ಈಗ ಸದ್ಯ. ಆ ಎಕ್ವಿಪ್ಮೆಂಟ್ ಇರೋದ್ರಿಂದ ಮಾಡಬೇಕಾದಂತೂ ನಿಮ್ಮ ಕರ್ತವ್ಯ ಅದು. ಇದು 1000 ಕೊಡ್ತೀನಿ,
ಗಣೇಶಗೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ನಮ್ಮಲ್ಲಿ ಗೀತ ಗೋವಿಂದ ಇದೆ. ಗೀತ ಗೋವಿಂದ ಆದಂತೂ ನಾನು ಪೂರ್ತಿ ಓದಿದ್ದೇನೆ, ನಾನು ಸಂಸ್ಕೃತದಲ್ಲೇ ಓದಿದ್ದೇನೆ. ಅದರ ಶಬ್ದ ಲಾಲಿತ್ಯ, ಅದರಲ್ಲಿ ಬರುವಂಥ ಒಂದು ಮ್ಯೂಸಿಕ್ಯಾಲಿಟಿ, ಹೇಗೆ ನಮ್ಮ ಸಂಗೀತಗಾರರು ಅದನ್ನು ಬಳಸಿದ್ದಾರೆ, ನರ್ತಕರು ಬಳಸಿದ್ದಾರೆ, ಅದು ನಮ್ಮ ಆರ್ಟ್ಗೆ ದೊಡ್ಡ ಕೊಡುಗೆ ಗೀತ ಗೋವಿಂದ. ಆದರೆ ಆ ಗೀತ ಗೋವಿಂದ ಬರೆದವನು ಯಾವ ಕಾಲದಲ್ಲಿ ಬರೆದ? ಅವನು ಸುತ್ತ ಮುಸಲ್ಮಾನರು, ಅವನು ಇದ್ರು ಒಡಿಶಾ ಅಂದವನು, ಸುತ್ತ ಮುಸಲ್ಮಾನರು ದೇವಸ್ಥಾನಗಳನ್ನು ಒಡೆದಾಕ್ತಾ ಇದ್ದಾರೆ. ಅವಾಗ ಒಬ್ಬ ಸರಿಯಾದ ಕವಿ ಏನು ಬರೀಬೇಕು? ಅವನು ವೀರರಸ ಬರುವಂಥದ್ದನ್ನಲ್ವ ಅವನು ಬರೀಬೇಕಾದದ್ದು. ಇವನು ಶೃಂಗಾರ ರಸ, ಅದರೊಳಗು ಏನು ಕೃಷ್ಣ ಆ ಮಹಾಭಾರತದಲ್ಲಿ ಬರುವಂಥ ಅರ್ಜುನನ ಯುದ್ಧ ಮಾಡೋನೇನೋ ಅಂತ ಬೋಧನೆ ಮಾಡಿದಂಥ ಅದೇ ಕೃಷ್ಣನ್ನ ಇಲ್ಲಿ ತಂದ್ಕೊಂಡು ಬಂದು ಈ ರಾಗ ಪಾತ್ರವನ್ನೆಲ್ಲ ನಾವು ಬೆಳೆಸಿದ್ದೇ ಕೆಲಸ. ಇದು ನನಗ್ಯಾಕೋ ಆ ಇದರೊಳಗೆ ಆ ಸನ್ನಿವೇಶದೊಳಗೆ ಕವಿ ತನ್ನ ಕಾವ್ಯ ಸಾಮರ್ಥ್ಯವನ್ನ ಈ ರೀತಿ ವೇಸ್ಟ್ ಮಾಡ್ದ ಅಂತ ನನಗನ್ಸುತ್ತೆ. ಇದು ಅಸೆಸ್ಮೆಂಟ್. ಈ ಥರದೊಳಗೆ ನಮ್ಮ ಕಾವ್ಯ ನಮ್ಮ ಮೌಲ್ಯಗಳನ್ನ ಅದು ಫಿಲಾಸಫಿಯೂ ಇರಬೇಕು, ಸಾಹಿತ್ಯವೂ ಇರಬೇಕು, ದೇವಸ್ಥಾನ ಕಟ್ಟಿದ್ದು ಇರಬೇಕು, ಹೀಗೆ ಸಮಗ್ರವಾಗಿ ಎಲ್ಲನೂ ಇಟ್ಕೊಂಡು ಯಾವ ಯಾವ ಸನ್ನಿವೇಶದೊಳಗೆ ಇದು ಹುಟ್ಟಿತು, ಯಾವ ಯಾವ ಸನ್ನಿವೇಶದೊಳಗೆ ಇದು ಕೀಲವಾಯಿತು ಅಂತ ಅನ್ನೋದಕ್ಕೆ ತುಂಬ ರಿಸರ್ಚ್ ಮಾಡಬೇಕು. ನಿಮಗೆ 6-8 ವರ್ಷ ಆಗ್ಬೋದು ಅದನ್ನು, ಆದರೆ ನೀವೇ ಮಾಡಬೇಕು ಇದನ್ನು ಅಂತ ಅನ್ನೋದು ನನ್ನ ಸಲಹೆ. ಒಟ್ಟಿನೊಳಗೆ ಈ ರಾಷ್ಟ್ರೋತ್ಥಾನ ಸಾಹಿತ್ಯ ಇದೇ ರೀತಿ ಇನ್ನೂ ಬೆಳೀತಾ ಇರಲಿ, ಇದೇ ರೀತಿ ಸತ್ಯಾನ್ವೇಷಣೆ ಮಾಡುವಂಥ ಗ್ರಂಥಗಳನ್ನು ಹೆಚ್ಚು ಹೆಚ್ಚು ಬರೆಸಲಿ, ಹೆಚ್ಚೆಚ್ಚು ಪ್ರಕಟಣ ಮಾಡಲಿ ಅಂತ ಹಾರೈಸ್ತೀನಿ. ಇದಕ್ಕಿಂತ ಹೆಚ್ಚು ಹೇಳೋದಕ್ಕೆ ನನಗೆ ತಿಳಿದಿಲ್ಲ. ನಮಸ್ಕಾರ.